ಮೇಡಮ್, ಅದೇ ಎಲ್ಲರೂ ಕೇಳ್ತಿರೋದು ಒಂದೇ ಪ್ರಶ್ನೆ, ಮತ್ತೆ ಮಾಲಶ್ರೀ ಮೇಡಮ್ ಅವರ ಮಗಳು ಆಕ್ಟ್ ಮಾಡ್ತಾರ? ಯಾಕಂದ್ರೆ ನಂಗೆ ಕೇಳಿರೋ ಪ್ರಕಾರ ರಾಮು ಸರ್ ತುಂಬಾ ಇಷ್ಟಪಟ್ಟಿದ್ರು ಮಗಳನ್ನ ಲಾಂಚ್ ಮಾಡಬೇಕು ಅನ್ನೋ ವಿಚಾರವಾಗಿ. ಇಲ್ಲ, ಇಬ್ಬರಿಗೂ ಆ ಫಿಲಿಮ್ ಮೇಲೆ ಪ್ಯಾಷನ್ ಅವರು ತಂದಿರೋದು, ಅವ್ರಿಗೂ ಇವನ್ ಮಗ ಆಲ್ಸೋ, ರಾಮು ಅವ್ರಿಗೂ ಆಸೆ ಮಗನೂ ಒಂದು ಮಾಸ್ ಹೀರೋ ಮಾಡಬೇಕು ಅಂತ. ಈವನ್ ಮಗಳು ಅವ್ರ ಇಂಟ್ರೆಸ್ಟು ಅವ್ರೇನಿದ್ರು, ಬಟ್ ಅವರು ಒಂದೇ ಒಂದು ಏನಂತ ಹೇಳಿದರೆ, ಯು ಪೀಪಲ್ ಫಿನಿಶ್ ಡಿಗ್ರಿ, ಒಂದು ಡಿಗ್ರಿ ಅಂತ ತೊಗೊಂಡ್ಮೇಲೆ ನಿಮ್ಮ ಇಂಟ್ರೆಸ್ಟು ದಿಸ್ ಥಿಂಗ್ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಆ್ಯಂಡ್ ವಿಲ್ ಟೇಕ್ ದೆಮ್. ಸೊ ಈಗ ಈಗ ಅಟ್ ಪ್ರೆಸೆಂಟ್ ದೇ ಬೋತ್ ಅ ಸ್ಟಡಿ. ಅಲ್ಲಿ ಮುಂಬೈನಲ್ಲಿ ಟ್ರೈನಿಂಗ್ ಕೂಡ ತಗೊಂಡಿದ್ದಾರೆ ತಮ್ಮ ಮಗಳು. ಮುಂಬೈಲಿ ಏನಂತ ಹೇಳಿದರೆ ಅವರು ಸ್ಟಡೀಸ್ ಮಾಡ್ತಾಯಿದ್ರು, ಹಿಸ್ ಎಸ್ ಟೇಕನ್ ಅ ಬೇಸಿಕ್ ತಗೊಳ್ಳುವಾಗ ಅಲ್ಲಿರೋ ಸ್ವಲ್ಪ ಡ್ಯಾನ್ಸು ಇದು ಎಲ್ಲ ಟ್ರೈನಿಂಗ್ ಅಂತೇಳಿದರೆ ಪಕ್ಕ ಅದಕ್ಕೆ ಅಂತಲೇ ಇರಬೇಕು. ಯು ಹ್ಯಾವ್ ಗ್ರೂಮಿಂಗ್ ಮೀನ್ಸ್ ಇಟ್ಸ್ ಯು ಹ್ಯಾವ್ ಟು ಬಿ ವಿತ್ ದಟ್. ಸೊ ಆ ಸ್ಟಡೀಸ್ ಜೊತೇಲಿ ಅವ್ರ ಟೈಮ್ ಪಾಸ್ಗೋಸ್ಕರ ಶಿ ಹ್ಯಾಸ್ ಡನ್ ಸಮಥಿಂಗ್ ವಿಚ್ ಇವನ್ ಐ ವಾಸ್ ದೇರ್. ಈಗ ಪಕ್ಕ ಅವಳು ಫಿಲಮ್ ಇಂಡಸ್ಟ್ರಿ ಬರ್ಬೋದು, ಶಿ ಇಟ್ ವಿಲ್ ಲೆಟ್ ಇಟ್ ಫಿನಿಶ್ ಡಿಗ್ರಿ. ಡಾಕ್ಟ್ರ್ ಮಗಳು ಡಾಕ್ಟ್ರು, ಲಾಯರ್ ಮಗಳು ಲಾಯರ್, ಆ್ಯಕ್ಟರ್ ಮಕ್ಕಳು ಆ್ಯಕ್ಟ್ರು ಅನ್ನೋ ಥರ. ಆ್ಯಕ್ಚುಲಿ ರಾಮು ಸರ್ ಇಷ್ಟಪಟ್ಟಿದ್ದ ಮೇಡಮ್ ಬಂದರೆ ಮಗಳು ಬಂದರೆ ಇಷ್ಟ ಆಗುತ್ತೆ ಅನ್ನೋದು ಅವ್ರ ಮನಸ್ಸಿಲ್ಲ. ಇನ್ನೂ ನಾನು ನನ್ನ ಮಗಳ ಜೊತೆಯಲ್ಲಿ ಕರೆಕ್ಟಾಗಿ ಮಾತಾಡಿಲ್ಲ ಅಬೌಟ್ ದ ಫಿಲಮ್ ಇಂಡಸ್ಟ್ರಿ. ಸೊ ಲೆಟ್ ಇಟ್ ಕಾನ್ಸಂಟ್ರೇಟ್ ಆನ್ ದ ಸ್ಟಡೀಸ್. ಅವಳು ಏನು ಮುಂದೆ ಇಂಟ್ರೆಸ್ಟ್ ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು. ಅವ್ರ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲು. ಮಗ ಹೇಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ? ಮಗ ಈಗ 11th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಸೊ ಇಂಡಸ್ ಇಂಟರ್ನ್ಯಾಷನಲ್. ಅವನು ಡೆಫಿನೆಟಾಗಿ ಹೀ ವಾಂಟ್ಸ್ ಟು ಕಮ್ ಇನ್ ಟು ಫಿಲ್ಮ್ಸ್. ಮಾತ್ರ ಚಿಕ್ಕ ವಯಸ್ಸಿಂದಾನೆ ಡಿಸೈಡ್ ಆಗೋಯಿತು. ಅವರು ಚಿಕ್ಕ ವಯಸ್ಸಿಂದಾನೆ ರಾಮು ಅವರು ಪ್ರತಿ ಪಿಕ್ಚರ್ಗೂ ಜೊತೆಲಿ ಕರ್ಕೊಂಡು ಹೋಗೋರು. ಅಯ್ಯೋ ಅದು ಚಿಕ್ಕ ವಯಸ್ಸಿಂದಾನೆ ಬಾ ನಿನ್ನಂಥದ್ದು ಫಸ್ಟ್ ಡೇ ಫಸ್ಟ್ ಶೋ ಪಿಕ್ಚರ್ಸ್ ತೋರಿಸ್ಬಿಟ್ಟು ಇದು ಕಮರ್ಷಿಯಲ್ ಇದು ಆ್ಯಕ್ಷನ್ನು ಇದು ಮಾಸು ಹಿಂಗಿರುತ್ತೆ ಜನ ಹಿಂಗಿರುತ್ತಾರೆ ಹಿಂಗೆ ಮೆಚ್ಚುಗೆ ಕೊಟ್ಟರೆ ಹಿಂಗೆ ಕ್ಲಾಪ್ಸು ಆ ಥರ ಚಿಕ್ಕ ವಯಸ್ಸಿಂದಾನೇ ಈ ರಾಮೂರು ಆರ್ಯನ್ಗೆ ಆ ಒಂದು ಫಿಲಮ್ ಬಗ್ಗೆ ಒಂದು ಇದು ಮಾಡಿಕೊಟ್ಟಿದ್ದಾರೆ. ಸೊ ಮೈ ಸನ್ ಈಸ್ 100% ಹೀ ಈಸ್ ಲೈಕ್ ಯು ನೋ ಐ ಆಮ್ ಗೋಯಿಂಗ್ ಟು ಕಮ್ ಫಿಲಮ್ಸ್. ಓಕೆ ಡ್ಯಾಡಿ ಆಸೆ ಪ್ರಕಾರ ಎರಡೂ, ಒಂದು ನಾನು ಡಿಗ್ರಿನೂ ಕಂಪ್ಲೀಟ್ ಮಾಡ್ತೀನಿ, ಒಂದು ಐ ವಿಲ್ ಕಮ್ ಟು ದ ಫಿಲಮ್ಸ್ ಅಂತ.